ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಡಿಪ್ಲೊಮಾ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಡಿಪ್ಲೊಮಾ ಕ್ಯಾರಿಯರ್ ಬಗ್ಗೆ ಸ್ವಾಗತ ಕೇಳ್ತಾ ಇದ್ದಾರೆ. ಈಗ ಒಂದು ಗುಡ್ ನ್ಯೂಸ್ ಬಂದಿದೆ ಡಿಪ್ಲೊಮಾ ಕ್ಯಾರಿಯರ್ ಅವ್ರ ಬಗ್ಗೆ. ಅನ್ವಿತ್ ಕಡಲಣ್ಣ ಅವರು ಕೂಡ ಒಂದು ಡಿಸ್ಕಷನ್ ಮಾಡಿದ್ದಾರೆ. ಅನ್ವಿತ್ ಕಡಲಣ್ಣ ಅವ್ರು ಏನು ಮಾಡಿದ್ದಾರೆ ಅಂದರೆ, ಡಿಸ್ಕಷನ್ ವಿತ್ ಡೈರೆಕ್ಟರ್ ಆಫ್ ಡಿ ಟಿ ಬೋರ್ಡ್ ಅಗೇನ್ ಟುಡೇ. ಅಂದರೆ ಮತ್ತೆ ಡಿ ಟಿ ಬೋರ್ಡ್ ಡೈರೆಕ್ಟರ್ನ ಮೀಟ್ ಮಾಡಿ ಅವರು ಡಿಸ್ಕಷನ್ ಮಾಡಿದ್ದಾರೆ. ಡಿ ಟಿ ಬೋರ್ಡ್ ಏನಂತ ತಿಳಿಸಿದ್ದಾರೆ ಅಂದರೆ, ದೇ ಹ್ಯಾವ್ ಸೆಂಟ್ ಎ ಲೆಟರ್ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ ರಿಕ್ವೆಸ್ಟಿಂಗ್ ಫಾರ್ ಕ್ಯಾರಿಯವರ್. ಡಿ ಟಿ ಬೋರ್ಡ್ ಅವರು ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದು ರಿಕ್ವೆಸ್ಟ್ ಲೆಟರ್ನ ಕೊಟ್ಟಿದ್ದಾರೆ. ಕ್ಯಾರಿಯವರ್ ನೀವು ಕೊಡಲೇಬೇಕು ಅಂದರೆ ರಿಕ್ವೆಸ್ಟ್ ಲೆಟರ್ನ ಡಿ ಟಿ ಬೋರ್ಡ್ ಅವರು ಕೊಟ್ಟಿದ್ದಾರೆ. ಬಟ್ ನನಗೆ ಅನ್ಸೋ ಪ್ರಕಾರ ಡಿ ಟಿ ಬೋರ್ಡ್ ಅವರೇ ಒನ್ ಅವರಿಗೆ ಒಂದು ಸಿಸ್ಟಮಲ್ಲಿ ಅವರು ಡಿ ಟಿ ಬೋರ್ಡ್ ಇರೋ ಕಾರಣ ಅವರೇ ನಿರ್ಧಾರವನ್ನು ಕೈಗೊಳ್ಳಬೇಕಿತ್ತು. ಬಟ್ ಅವರು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ. ಈಗ ಮೇನ್ ಬಂದುಬಿಟ್ಟು ಅವರು ಸರ್ಕಾರಕ್ಕೆ ಲೆಟರ್ ಕೊಟ್ಟಿರೋ ಕಾರಣ ಸರ್ಕಾರ ನಿರ್ಧಾರ ಕೂಡ ಮೇನ್ ಆಗ್ತದೆ. ಸರ್ಕಾರ ನಿರ್ಧಾರವನ್ನು ಎಸ್ ಅಂತ ಕೊಟ್ಟರೆ ನಿಮಗೆ ಖಂಡಿತ ಕ್ಯಾರಿಯರ್ ಸಿಗ್ತದೆ. ನನ್ನ ಪ್ರಕಾರ ಸರ್ಕಾರ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ನೋಡೋಣ, ಕಾಯ್ದು ನೋಡೋಣ. ನನ್ನ ಅಪ್ಡೇಟ್ನ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೇನೆ. ಬಟ್ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಈ ಸುದ್ದಿ ನೋಡಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಒಂದು ಖುಷಿ ಆಗಬಹುದು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಒಂದು ನೋಡಿದರೆ. ಮತ್ತೆ ಏನಾದರೂ ಕ್ಯಾರಿಯರ್ ಕೊಟ್ಟರೆ ಏನಾದರೂ ಚೇಂಜಸ್ ಆದರೆ ನಾನು ಖಂಡಿತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.